नमस्कार नोड़ता न्यूज फर्स्ट नानु विद्येश्री एक क्षण प्रमुख सुद्दिगळन्नु नोड़ता होगोण टॉप 30 लोकसभा चुनावणे हिन्नेले कांग्रेस हाईकमांड अलर्ट आगिद्दु कर्नाटक कांग्रेस नायकरोंदिगे सभे नडेसिदे देहलियल्ली एएससीसी अध्यक्ष मल्लिकार्जुन खर्गे हागे राहुल गांधी नेतृत्वदल्ली सभे नडेदिद्दु मध्याह्नदिंद संजे 7 गंटेयवरेगे एरडु सुत्तिन महत्वद सभेयन्न नडेसलागिदे ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನಿಂದ 30ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ದು ಲೋಕಸಭಾ ಚುನಾವಣಾ ತಂತ್ರಗಾರಿಕೆಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ ಇತ್ತೀಚೆಗೆ ಈ ಶಾಸಕರ ನಿಯೋಗ ಅನುದಾನದ ಕೊರತೆ ಅಂತ ಹೇಳಿ ಕೆಲ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿತ್ತು ಕಾಂಗ್ರೆಸ್ ಒಳಾಡಳಿತದಲ್ಲಿ ಅಸಮಾಧಾನದ ಹೊಗೆಯಾಡಿತ್ತು ತಕ್ಷಣ ಎಚ್ಚೆತ್ತ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತು ಸಭೆ ನಡೆಸೋಕೆ ಬುಲಾವು ನೀಡುವುದಾಗಿ ಹೇಳಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಶಾಸಕರು ಸಚಿವರ ಶೀತಲ ಸಮರದ ಕುರಿತಾಗಿಯೂ ಕೂಡ ಚರ್ಚೆಗಳು ನಡೆದಿವೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಇನ್ನು ಸಭೆ ಬಳಿಕ ಮಾತನಾಡಿರುವಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಸಚಿವ ಮತ್ತು ಒಬ್ಬ ನಾಯಕನಿಗೆ ಚುನಾವಣೆ ಮುಗಿಯುವವರೆಗೂ ಜವಾಬ್ದಾರಿಯನ್ನು ನೀಡೋಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ನೀಡಿತು ಅಲ್ಲದೆ ಯೋಜನೆಗಳ ಅನುಷ್ಠಾನದ ಮೇಲುಸ್ತುವಾರಿ ಸಿಎಂ ಮತ್ತು ಡಿಸಿಎಂ ಗೆ ನೀಡಲಾಗಿದೆ ಅಂತಾನು ತಿಳಿಸಿದ್ರು ಇನ್ನು ಗೃಹ ಜ್ಯೋತಿಯ ಲಾಭ ಈ ತಿಂಗಳಿನಿಂದ ಸಿಗ್ತಿರೋದ್ರಿಂದ ಕಲಬುರಗಿಯಲ್ಲಿ ಯೋಜನೆಗೆ ಚಾಲನೆ ನೀಡ್ತೀವಿ ಗೃಹಲಕ್ಷ್ಮಿ ಯೋಜನೆಯ ತಯಾರಿಯೂ ಕೂಡ ನಡೆದಿದೆ ನಮ್ಮ 5 ಯೋಜನೆ ಮೂಲಕ ಜನರ ಬಳಿ ಹೋಗಿ ಪಕ್ಷ ಸಂಘಟನೆ ಮಾಡ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ कर्नाटक में जिस प्रकार की भव्य जीत कर्नाटक की जनता के आशीर्वाद से कांग्रेस को मिली उसके लिए खड़गे साहब राहुल गांधी जी ने आप दोनों को और सब नेताओं को बधाई तो दी ही परंतु अगले जो संसदीय चुनाव हैं उसकी तैयारी की व्यापक चर्चा की उसको लेकर कुछ महत्वपूर्ण निर्णय भी लिए गए एक महत्वपूर्ण निर्णय लिया गया कि पार्टी संगठन का एक वरिष्ठ नेता और एक मंत्री हर एक संसदीय सीट का प्रभारी होगा और अगले 6 से 7 महीने जब तक संसद का चुनाव संपूर्ण नहीं हो जाता पार्टी के संगठन की पूरी तैयारी की जिम्मेवारी उनकी होगी श्री राहुल गांधी जी ने श्री मल्लिकार्जुन खड़गे साहब ने मुख्यमंत्री व उप मुख्यमंत्री दोनों को गारंटीज लागू करने के लिए बधाई दी मुबारकबाद दी ಇನ್ನು ಸಭೆ ಬಳಿಕ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಇವತ್ತು ಎಲ್ಲ ಹಿರಿಯ ನಾಯಕರು ಮತ್ತು ಸಚಿವರ ಸಭೆಯನ್ನ ಕರೆದಿದ್ರು ಅದರಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆಯಾಗಿದೆ ಎಲ್ಲರೂ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ 31 ಜಿಲ್ಲೆಗಳಲ್ಲೂ ಸಚಿವರಿದ್ದಾರೆ ಜೊತೆಗೆ ಹಿರಿಯ ನಾಯಕನನ್ನ ಚುನಾವಣಾ ಉಸ್ತುವಾರಿಯಾಗಿ ನೇಮಿಸುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ ಅಂತ ತಿಳಿಸಿದ್ರು 5 ಗ್ಯಾರಂಟಿಗಳಿಗೆ ನಾವು ಸಹಿ ಮಾಡಿದ್ವಿ ಬಿಜೆಪಿ ಮಾಡೋಕಾಗಲ್ಲ ಅಂತ ಸುಳ್ಳು ಹೇಳಿತ್ತು ನರೇಂದ್ರ ಮೋದಿ ಕೂಡ ಅನುಷ್ಠಾನ ಮಾಡೋಕಾಗಲ್ಲ ಮಾಡಿದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಂದಿದ್ರು ಅದು ಸಂಪೂರ್ಣ ಸುಳ್ಳು ನಾವು ಯೋಜನೆಗೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದೇವೆ ಅಂತ ಹೇಳಿ ಬಿಜೆಪಿಗೆ ಟಾಂಗ್ ಕೊಟ್ರು ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕಂತದ್ದು ಉದ್ದೇಶ ಇವತ್ತು ವಾತಾವರಣ ಕಾಂಗ್ರೆಸ್ ಪರವಾಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಇನ್ನು ಇವತ್ತು ನಡೆದಂತಹ ಸಭೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ನಡೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಸರ್ಕಾರವನ್ನ ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಶಹಬಾಶ್ಗಿರಿ ನೀಡಿದ್ದಾರೆ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ 5 ಗ್ಯಾರಂಟಿಗಳ ಯಶಸ್ಸಿನ ಪ್ರತಿಫಲ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಫಲಿಸಬೇಕು ಅಂತಾನು ತಿಳಿಸಿದ್ದಾರಂತೆ ಲೋಕಸಭಾ ಚುನಾವಣೆಗೆ ಉತ್ತಮ ಅಭ್ಯರ್ಥಿಗಳನ್ನ ಹೆಸರಿಸಿ ಸೈದ್ಧಾಂತಿಕವಾಗಿ ಮತ್ತು ಆರ್ಥಿಕವಾಗಿ ಸರ್ಕಾರವನ್ನ ಅಚ್ಚುಕಟ್ಟಾಗಿ ಮುನ್ನಡೆಸಿ ಇಡೀ ಪಕ್ಷ ನಿಮ್ಮ ಜೊತೆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಇದೇ ಸಭೆಯಲ್ಲಿ ನಿರೀಕ್ಷೆಯಂತೆ ಅಸಮಾಧಾನಿತ ಶಾಸಕರಿಗೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನು ನೀಡಿದೆ ಈ ಬಗ್ಗೆ ಪ್ರಸ್ತಾಪಿಸಿದಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಯಾವ ಶಾಸಕರು ಅಥವಾ ಸಚಿವರು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ನೀಡಬೇಡಿ ಪಕ್ಷಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ನೀಡುವುದು ಸಮಂಜಸ ಅಲ್ಲ ಪಕ್ಷದಲ್ಲಿನ ಹಿರಿಯರೇ ಆಗಲಿ ಕಿರಿಯರೇ ಆಗಲಿ ಯಾರು ಮನವಂದಂತೆ ಮಾತನಾಡಬಾರದು
ಏನೇ ವಿಚಾರಗಳಿದ್ರೂ ಕೂಡ ಪಕ್ಷದ ಒಳಗೆ ಮಾತನಾಡುವ ಅಭ್ಯಾಸ ಒಳ್ಳೆಯದು. ಸಮಸ್ಯೆಗಳನ್ನ ವರಿಷ್ಠರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಸಭೆ ಗೊಂದಲಗಳ ನಿವಾರಣೆಗಾಗಿ ಹೊರತು ಬೇರೇನೂ ಅಲ್ಲ ಅಂತ ಹೇಳಿ ಮಾಜಿ ಸಚಿವ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದು ಒಂದಿಷ್ಟು ಶಾಸಕರು ತಮ್ಮದೇ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇದನ್ನ ನಿವಾರಣೆ ಮಾಡಿಕೊಳ್ಳೋಕೆ ರಾಜ್ಯ ನಾಯಕರು ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಇನ್ನು ಸರ್ಕಾರದ ಮೇಲೆ ಜನರ ನಿರೀಕ್ಷೆ ಇತ್ತು, ಆದರೆ ಅದೆಲ್ಲ ಈಗ ಹುಸಿಯಾಗಿದೆ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಗೊಂದಲ ಇದೆ ಅಂತ ಅರ್ಥ. ಈಗಾಗಲೇ ಹರಿಪ್ರಸಾದ್ ಗೊಂದಲ, ಎಮ್ ಎಲ್ ಎಗಳ ಗೊಂದಲ, ಮತ್ತೆ ಎಮ್ ಎಲ್ ಎ ಆಯ್ಕೆ ಆದ ತಕ್ಷಣ ಏನಿರ್ತದೆ, ಹಳೆ ಹಿಂದೆ ಇದ್ದಂಥ ಯಾವುದು ಬಿ ಜೆ ಪಿ ಎಮ್ ಎಲ್ ಎ ಇರ್ತಾರೆ, ಅವರೊಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ. ಸೊ ಹೊಸ ಎಮ್ ಎಲ್ ಎ ಆದ ತಕ್ಷಣ ಅವ್ರ ಪಾರ್ಟಿಯಲ್ಲಿ ನ್ಯಾಚುರಲ್ ಆಗಿ ಜನನೂ ಕೂಡ ನೀನೇನಪ್ಪ ಮಾಡಿದೆ ಅಂತ ಕೇಳ್ತಾರೆ. ಸರ್ಕಾರ ಬಂದು 2 ತಿಂಗಳಾಯಿತು, ಇನ್ನೂ ಒಂದು ಕೆಲಸನೂ ಕೂಡ ಪ್ರಾರಂಭ ಆಗಿಲ್ಲ. ಸೊ ಅವ್ರಿಗೆ ಒಂಥರ ಇರುಸು ಮುರುಸು. ಹಳೆ ಎಮ್ ಎಲ್ ಎ ಇದ್ದವರು ಯಾರು ಸೋತಿರ್ತಾರೆ ಅವರೆಲ್ಲ ಕಡೆ ಪ್ರಶ್ನೆ ಆಗ್ತಾ ಇರ್ತಾರೆ, ನಾನು ಇಷ್ಟು ಕೆಲಸ ತಂದೆ, ಇವರೇನೋ ಒಂದು ಕೆಲಸ ತಂದಿದ್ದಾರೆ. ಆ ಒತ್ತಡದಲ್ಲಿ ಇವತ್ತು ಎಲ್ಲ ಎಮ್ ಎಲ್ ಎಗಳು ಇದ್ದಾರೆ. ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತಿನ ಭರದಲ್ಲಿ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಅರಣ್ಯ ಸಚಿವರಿಗೆ ಮಲೆನಾಡಿನ ಬಗ್ಗೆ ಗೊತ್ತಿಲ್ಲ, ಅರಣ್ಯ ಸಚಿವರಾದವರೆಲ್ಲ ಆ ಕಡೆಯವರೇ, ನೆರಳ ಬಗ್ಗೆ ಗೊತ್ತಿಲ್ಲದೆ ಇರುವುದಕ್ಕೆ ಕಪ್ಪಗೆ ಸುಟ್ಟು ಕರಕಲಾಗಿರ್ತಾರೆ. ಅದಕ್ಕೆ ನಮ್ಮ ಖರ್ಗೆಯವರನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಅವಹೇಳನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲ ತಲೆ ಕೂದಲು ಸ್ವಲ್ಪ ಮುಚ್ಚಿದ್ರಿಂದ ಉಳ್ಕೊಂಡಿದ್ದಾರೆ, ಅವರಿಗೆ ತಲೆ ಕೂದಲೇ ದೆರಳು ಅಂತ ಹೇಳಿ ಆರ್ಗ ಜ್ಞಾನೇಂದ್ರ ವ್ಯಂಗ್ಯವಾಡಿದ್ದಾರೆ. ಪಾಪ ತಲೆ ಕೂದಲು ಮುಚ್ಕೊಂಡಿದ್ರಿಂದ ಸ್ವಲ್ಪ ಉಳ್ಕೊಂಡಿದ್ದಾರೆ, ಅವೇ ನೆರಳು ಅವ್ರಿಗೆ ಅಂತವ್ರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕಾಗಿ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರರನ್ನ ಬಂಧಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ರೇಸ್ಕೋರ್ಸ್ನ ಕಾಂಗ್ರೆಸ್ ಭವನದ ಬಳಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಕ್ಷಮೆ ಕೇಳಿದ್ರೆ ಸಾಲದು, ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಜ್ಞಾನೇಂದ್ರ ಮುಖವಾಡ ಧರಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಕಾರಣಕ್ಕಾಗಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಒಳ್ಳೆಯ ನಿಮಾನ್ಸ್ ಹಾಸ್ಪಿಟಲ್ ಇದೆ, ಹೋಗಿ ಚಿಕಿತ್ಸೆ ತಗೊಳ್ಳಿ, ನಿಮಾನ್ಸ್ ಹಾಸ್ಪಿಟಲ್ಗೆ ಕಳುಹಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಒಳ್ಳೆ ನಿಮಾನ್ಸ್ ಇದೆ ಬೆಂಗಳೂರಲ್ಲಿ, ಫಸ್ಟ್ ಕ್ಲಾಸ್ ನಿಮಾನ್ಸ್, ಮೊದಲಿಂದನೂ ನಿಮಾನ್ಸ್ ಇದೆ, ನಿಮಾನ್ಸ್ಗೆ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ. ಒಳ್ಳೆ ನಿಮಾನ್ಸ್ ಇದೆ ಬೆಂಗಳೂರಲ್ಲಿ, ಫಸ್ಟ್ ಕ್ಲಾಸ್ ನಿಮಾನ್ಸ್, ಮೊದಲಿಂದನೂ ನಿಮಾನ್ಸ್ ಇದೆ, ನಿಮಾನ್ಸ್ಗೆ ಅವ್ರನ್ನ ಕಳಿಸುವಂತ ವ್ಯವಸ್ಥೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆರ್ಗ ಜ್ಞಾನೇಂದ್ರ ಟೀಕೆಗೆ ಸಚಿವ ಈಶ್ವರ ಖಂಡ್ರೆ ಜಾತಿವಾದಿ ಜನಾಂಗೀಯವಾದಿ ಬಿಜೆಪಿಯವರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದವರನ್ನ ಅವಮಾನ ಮಾಡುವುದಷ್ಟೇ ಅಲ್ಲದೆ ರಾಜ್ಯದ ಜನರಿಗೆ ಅವಮಾನ ಮಾಡಿದ್ದಾರೆ. ಖರ್ಗೆ ಅವರು ರಾಷ್ಟ್ರೀಯ ನಾಯಕರು, ಅವರ ಬಗ್ಗೆ ಪಕ್ಷಾತೀತವಾಗಿ ಗೌರವವನ್ನ ಇಟ್ಕೊಂಡಿದ್ದಾರೆ. ಆರ್ಗ ಜ್ಞಾನೇಂದ್ರ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಗುಡುಗಿದ್ದಾರೆ. ಏನು ಯಾವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಅವರಿಗೆ ಇವತ್ತು ಮಾನಸಿಕ ಅವರು ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ. ಹತಾಶ ಭಾವನೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಇವತ್ತು ಅವರಲ್ಲಿ ಏನಾದರೂ ನೈತಿಕತೆ ಇದ್ದರೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಇವತ್ತು ಅವರು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡಿದೆ. ಇನ್ನು ತಮ್ಮ ಹೇಳಿಕೆಯ ವಿರುದ್ಧ ಆಕ್ರೋಶ ಸ್ಫೋಟಗೊಳ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ನ್ಯೂಸ್ ಫಸ್ಟ್ ಮೂಲಕ ಕ್ಷಮೆ ಯಾಚಿಸಿದ್ದಾರೆ. ನಾನು ನಿನ್ನೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಸಂಬಂಧ ಮಾತನಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಈಗಿನ ಸರ್ಕಾರದ ನಡೆಯ ಬಗ್ಗೆ ಹೇಳಿಕೆ ನೀಡ್ತಿದ್ದೆ. ಆಗ ಬಯಲುಸೀಮೆಗೆ ಸಂಬಂಧಿಸಿದಂತಹ ಜನಪ್ರತಿನಿಧಿ ಇವತ್ತು ಅರಣ್ಯ ಇಲಾಖೆಯ ಸಚಿವರಾಗಿದ್ದಾರೆ. ಆ ಭಾಗದಲ್ಲಿ ಮರವೂ ಇಲ್ಲ, ಗಿಡವೂ ಇಲ್ಲ, ಅಲ್ಲಿ ಬಿಸಿಲು ಜಾಸ್ತಿ, ಹೀಗಾಗಿ ಅಲ್ಲಿನ ಜನರಿಗೆ ಮರ ಗಿಡದ ಬಗ್ಗೆ ಗೊತ್ತಿರೋದಿಲ್ಲ ಅಂತ ಹೇಳಿದ್ದೇನೆ.
ನಾನು ಖರ್ಗೆಯವರಿಗಾಗಲಿ ಖಂಡ್ರೆಯವರಿಗಾಗಲಿ ಅವಮಾನ ಮಾಡುವ ಉದ್ದೇಶದಿಂದ ಹಾಗೆ ಹೇಳಿಲ್ಲ. ಒಂದು ವೇಳೆ ಅವರಿಗೇನಾದರೂ ನೋವಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ತಿಳಿಸಿದ್ದಾರೆ. ಯಾವುದೇ ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶದಿಂದ ಇದನ್ನು ಮಾತಾಡಲಿಲ್ಲ. ಮಲ್ನಾಡಿನ ಪಶ್ಚಿಮ ಘಟ್ಟದ ಜನರ ಒಂದು ಹಿತದೃಷ್ಟಿಯಿಂದ ನಾನು ಕೂಡ ಅಲ್ಲಿ ಬದುಕುವವನಾಗಿ ಆ ಹಿನ್ನೆಲೆಯಲ್ಲಿ ಒಂದು ಸಭೆಯಲ್ಲಿ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೀನಿ. ಯಾರದಾರು ಮನಸ್ಸಿಗೆ ನೋವಾಗಿದ್ರೆ ನಾನು ಖಂಡಿತವಾಗೂ ವಿಷಾದಿಸ್ತೀನಿ. ನಾನು ಯಾರನ್ನೂ ಮನಸ್ಸಿಗೆ ನೋವು ಮಾಡುವಂತ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದೀನಿ. ಉಡುಪಿ ಕಾಲೇಜು ವಿಡಿಯೋ ಚಿತ್ರೀಕರಣ ವಿವಾದ ಸಂಬಂಧ ಶಾಸಕ ಯಶಪಾಲ್ ಸುವರ್ಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಕಾಲೇಜು ಘಟನೆ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡಲಿಲ್ಲ. ಯಾವುದಕ್ಕೂ ಸಮಯ ನೀಡದೆ ತರಾತುರಿಯಲ್ಲಿ ಸಭೆ ಮೊಟಕು ಮಾಡಿ ವಾಪಸ್ ತೆರಳಿತು. ಜಿಲ್ಲೆಯಲ್ಲಿ 5-5 ಬಿಜೆಪಿ ಶಾಸಕರಿರುವುದನ್ನ ಅವರಿಗೆ ಸಹಿಸೋಕಾಗಲಿಲ್ಲ. ಹಾಗಾಗಿ ಈ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಸಿಎಂ ವಿರುದ್ಧ ಗುಡುಗಿದ್ದಾರೆ. ಇನ್ನು ಈ ಪ್ರಕರಣವನ್ನ ಎಸ್ಐಟಿಗೆ ನೀಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡುವುದಾಗಿಯೂ ತಿಳಿಸಿದರು. ಜಿಲ್ಲೆಯ ಮುಖ್ಯಮಂತ್ರಿ ಭೇಟಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಆದ ಗಂಭೀರ ಸಮಸ್ಯೆ ವಿಡಿಯೋ ಚಿತ್ರಣದ ಬಗ್ಗೆ ಚರ್ಚೆ ಮಾಡಲಾಗಿರ್ಬೋದು, ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ತಾರಾತುರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಿ ಅರ್ಧದಲ್ಲಿ ಅದನ್ನು ಮೊಟಕ್ ಮಾಡಿ ಯಾವುದೇ ರೀತಿಯ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ. ಇನ್ನಿತರ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆದರೂ ನಾವು ಅವರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರ ಹತ್ತಿರ ಹೋದಾಗ ನೇರವಾಗಿ ಅಲ್ಲಿಂದ ನಿರ್ಗಮಿಸಿದರು. ಬಹುಶಃ ಇವತ್ತು ಕಳೆದ ನಮ್ಮ ಬಿಜೆಪಿಯ ಹೋರಾಟದ ನಂತರ ಆ ತನಿಖಾ ಅಧಿಕಾರಿಯನ್ನು ಬದಲಿಸಿ ಡಿವೈಎಸ್ಪಿ ಬೆಳ್ಳಿಯಪ್ಪರವರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನಿಲ್ಲದೆ ಅಧಿವೇಶನ ನಡೆದಿದೆ. ಬಿಜೆಪಿಗೆ ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಲೇವಡಿ ಮಾಡಿದ್ದಾರೆ. ಸುಳ್ಳಿಗೆ ಅವಾರ್ಡ್ಸ್ ಕೊಡುವುದಾದ್ರೆ ಅದು ನರೇಂದ್ರ ಮೋದಿಯವರಿಗೆ ಸಲ್ಲತ್ತೆ. ಕರ್ನಾಟಕದಲ್ಲಿ ನಾವು ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತಾನೂ ಇದೇ ಸಂದರ್ಭದಲ್ಲಿ ಸಲೀಂ ಅಹಮದ್ ವಿಶ್ವಾಸ ವ್ಯಕ್ತಪಡಿಸಿದರು. ಇತಿಹಾಸದಲ್ಲಿ ಬಹುಶಃ ಮೊದಲ ಬಾರಿಗೆ, ನಾನು ಕೂಡ 3 ಬಾರಿ ಎಂಎಲ್ಸಿ ಆಗಿದ್ದೆ, 40 ವರ್ಷ ರಾಜಕಾರಣದಲ್ಲಿ ವಿರೋಧ ಪಕ್ಷ ನಾಯಕರಿಲ್ಲದೆ ಒಂದು ಸದನ ನಡೆಯಿತು ಅಂತ ಹೇಳಿದ್ರೆ ಅದೊಂದು ದುರಂತ, ಅದೊಂದು ದುರ್ದೈವ. ಯಾಕಂತ ಹೇಳಿದ್ರೆ ಅದನ್ನು ಶ್ಯಾಡೋ ಕ್ಯಾಬಿನೆಟ್ ಅಂತ ಕರಿತೀವಿ ನಾವು. ಸರ್ಕಾರ ಒಂದು ಕಡೆ ಇದ್ರೆ ಅಪೋಷನ್ ಒಂದು ಕಡೆ ಇರಬೇಕು. ಆದರೆ 40 ವರ್ಷ ರಾಜಕಾರಣದಲ್ಲಿ ನಾನು ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಮಾಡುವಂತಹ ಯೋಗ್ಯತೆ ಒಬ್ಬ ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದೊಂದು ನಿಜವಾಗ್ಲೂ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಸ್ವಗ್ರಾಮ ಚಿಕ್ಕಬಳ್ಳಾಪುರದ ಪೇರೆಸಂದ್ರದಲ್ಲೇ ಭಾರಿ ಮುಖಭಂಗವಾಗಿದೆ. ಇವತ್ತು ಪೇರೆಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಡೆದಿದ್ದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿತರಿಗೆ ಭರ್ಜರಿ ಜಯ ಸಿಕ್ಕಿದೆ. ಕಾಂಗ್ರೆಸ್ ಬೆಂಬಲಿತರಾದಂತಹ ಕೆ ಗಂಗರತ್ನಮ್ಮ ಅಧ್ಯಕ್ಷೆಯಾಗಿ, ಹಾಗೆ ಬಿಕೆ ವೆಂಕಟಪತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಪೇರೆಸಂದ್ರ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ. ಹಣ ಕೋಳಿ ಮಾಂಸ ಹಂಚಿ ಚುನಾವಣೆ ಗೆದ್ದ ಆರೋಪ ಹಿನ್ನೆಲೆ ಎಚ್ ಡಿ ರೇವಣ್ಣಗೆ ಹೈಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಶ್ರೇಯಸ್ ಪಾಟೀಲ್ಗೂ ಕೂಡ ಸಮನ್ಸ್ ನೀಡಲಾಗಿದೆ. ಹೊಳೆ ನರಸೀಪುರ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ದೇವರಾಜ್ ಗೌಡ ಸಲ್ಲಿಸಿದ್ದಂತಹ ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನ ನ್ಯಾಯಮೂರ್ತಿ ಜ್ಯೋತಿ ಮೂಲಿಮನಿ ನ್ಯಾಯಪೀಠ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಅರ್ಜಿ ವಿಚಾರಣೆಯನ್ನ 4 ಸೆಪ್ಟೆಂಬರ್ಗೆ ಮುಂದೂಡಿದೆ. ಈಗಾಗಲೇ ರಾಜ್ಯ ಸರ್ಕಾರ ಹಾಲಿನ ದರವನ್ನ ಲೀಟರ್ಗೆ 3 ರೂಪಾಯಿ ಏರಿಕೆ ಮಾಡಿದೆ. ಇದರ ಬೆನ್ನಲ್ಲೇ ಹಾಲಿನ ಪುಡಿ ದರವೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇದರಿಂದ ನೇರವಾಗಿ ಕ್ಷೀರಭಾಗ್ಯ ಯೋಜನೆಗೂ ದರ ಏರಿಕೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಸದ್ಯ ಕೆಜಿಗೆ 300 ರೂಪಾಯಿ ದರ ಇದೆ. ಇದೇ ಮಾರ್ಚ್ನಲ್ಲಿ 25 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಇದೀಗ ಮತ್ತೆ ಹೆಚ್ಚಳ ಮಾಡಿದರೆ 3 ತಿಂಗಳ ಅವಧಿಯಲ್ಲಿ 2 ಬಾರಿ ಹೆಚ್ಚಿಸಿದಂತಾಗುತ್ತೆ. 25 ರೂಪಾಯಿ ಹಾಲಿನ ಪುಡಿ ದರ ಹೆಚ್ಚಳ ಮಾಡಿದಾಗಲೇ ಶಾಲಾ ಮಕ್ಕಳಿಗೆ ಹಾಲು ನೀಡುವಂತಹ ಕ್ಷೀರಭಾಗ್ಯ ಯೋಜನೆಗೂ 700 ಕೋಟಿ ರೂಪಾಯಿಗೆ ಬಜೆಟ್ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ 50 ರೂಪಾಯಿ ಏರಿಕೆಗೆ ಪ್ರಸ್ತಾವನೆ ಇಡಲಾಗ್ತಿದ್ದು ಕ್ಷೀರಭಾಗ್ಯ ಯೋಜನೆಗೆ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತಾ ಅನ್ನುವಂಥ ಆತಂಕ ಕಾಡ್ತಿದೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿ ಕಡಬದಲ್ಲಿ ಹಕ್ಕೊತ್ತಾಯ ಪ್ರತಿಭಟನಾ ಸಭೆ ನಡೆಸಲಾಯಿತು. ಒಕ್ಕಲಿಗ ಗೌಡ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆದಿದ್ದು ಪ್ರಕರಣದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ತಹಶೀಲ್ದಾರ್ ಮೂಲಕ
ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ವಾಹನಗಳಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸ್ಟಿಕ್ಕರ್ ಅಂಟಿಸಲಾಗಿದ್ದು ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಸೌಜನ್ಯ ಪ್ರಕರಣದ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಕೂಡ ಧುಮುಕಿದ್ದು ಸೌಜನ್ಯ ಪ್ರಕರಣವನ್ನ ಹಾಲಿ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂವಿ ಪುರಾಣಿಕ್ ಆಗ್ರಹಿಸಿದ್ದಾರೆ. ಕ್ಯಾಬ್ನಲ್ಲಿ ಮಾತಾಡುವಾಗ ಪರ್ಸನಲ್ ವಿಚಾರ ಕೇಳಿ ಕ್ಯಾಬ್ ಡ್ರೈವರ್ ಒಬ್ಬ ಮಹಿಳೆಗೆ ವಂಚಿಸಿದ್ದ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಹಲವು ವರ್ಷಗಳ ಬಳಿಕ ಭೇಟಿಯಾಗಿದ್ದಂತಹ ಇಬ್ಬರು ಸ್ನೇಹಿತೆಯರು ಊಟ ಮುಗಿಸಿ ಕ್ಯಾಬ್ನಲ್ಲಿ ಹೊರಟಿದ್ರು. ಈ ವೇಳೆ ಕ್ಯಾಬ್ನಲ್ಲಿ ಒಬ್ಬ ಮಹಿಳೆ ತನ್ನ ಬಾಲ್ಯ ಸ್ನೇಹಿತ ಶ್ರೀನಿವಾಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಗೆಳತಿಯ ಮುಂದೆ ಅಳಲು ತೋಡ್ಕೊಂಡಿದ್ದಾಳೆ. ಇದೆಲ್ಲವನ್ನ ಕೇಳಿಸಿಕೊಂಡಿದ್ದಂತಹ ಕ್ಯಾಬ್ ಡ್ರೈವರ್ ಕಿರಣ್ ಕುಮಾರ್ ಕೆಲ ದಿನಗಳ ಬಳಿಕ ಮಹಿಳೆಗೆ ಕಾಲ್ ಮಾಡಿ ನಾನೇ ಶ್ರೀನಿವಾಸ್ ಅಂತ ಹೇಳಿ ಬಳಿಕ ಮಹಿಳೆಯಿಂದ 22 ಲಕ್ಷ ರೂಪಾಯಿ ಹಾಗೆ 750 ಗ್ರಾಂ ಚಿನ್ನವನ್ನ ಪಡೆದು ವಂಚಿಸಿದ್ದಾನೆ. ಸತ್ಯ ಗೊತ್ತಾಗ್ತಾ ಇದ್ದ ಹಾಗೆ ಮಹಿಳೆ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಆಕೆಯ ದೂರನ್ನ ಆಧರಿಸಿ ಆರೋಪಿ ಕಿರಣ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಗೀತಾ ಸೆಕ್ಸಿ ಎನ್ನುವಂತಹ ಹೆಸರಿನಲ್ಲಿ ಖದೀಮರು ಯುವಕನಿಗೆ 41 ಲಕ್ಷ ರೂಪಾಯಿ ವಂಚನೆ ಎಸಗಿರುವುದು ಬೆಳಕಿಗೆ ಬಂದಿದೆ. ಗೀತಾ ಸೆಕ್ಸಿ ಹೆಸರಿನ ಫೇಸ್ಬುಕ್ ಪ್ರೊಫೈಲ್ನಿಂದ ಕನಕಪುರಕ್ಕೆ ಹುಡುಗಿ ಕಳಿಸ್ತೀವಿ, 800 ರೂಪಾಯಿ ಜೊತೆಗೆ ಫೋಟೋ ಕಳುಹಿಸುವಂತೆ ಸಂದೇಶ ಕಳುಹಿಸಿದ್ದಾರೆ. ಇದನ್ನ ನಂಬಿ ರಾಜೇಶ್ ಎನ್ನುವಂತಹ ಯುವಕ ತನ್ನ ಫೋಟೋ ಜೊತೆಗೆ 800 ರೂಪಾಯಿ ಪೇ ಮಾಡಿದ್ದಾನೆ. ಆದರೆ ಕಿರಾತಕರು ರಾಜೇಶ್ ಫೋಟೋನ ನಗ್ನ ರೀತಿಯಲ್ಲಿ ಅಪ್ಲೋಡ್ ಮಾಡುವುದಾಗಿ ಬೆದರಿಕೆ ಹಾಕಿ ಕಳೆದ 6 ತಿಂಗಳಿನಿಂದ ಫೋನ್ ಪೇ, ಗೂಗಲ್ ಪೇ ಮೂಲಕ ಒಟ್ಟು 41 ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದಾರೆ. ಇದರಿಂದ ಕಂಗಾಲಾದಂತಹ ರಾಜೇಶ್ ರಾಮನಗರ ಸೆಂಟ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಮಣಿಪುರ ಗಲಭೆ ಚರ್ಚೆಗೆ ಪಟ್ಟು ಹಿಡಿದಿರುವಂತಹ ಇಂಡಿಯಾ ಮೈತ್ರಿಕೂಟದ ಸಂಸದರು ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮಣಿಪುರಕ್ಕೆ ಭೇಟಿ ನೀಡಿದ್ದಂತಹ ಸಂಸದರು ಸೇರಿದಂತೆ ಒಟ್ಟು 31 ಸಂಸದರ ನಿಯೋಗ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದೆ. ಈ ವೇಳೆ ಮಣಿಪುರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಪುನರ್ವಸತಿ ಮತ್ತು ಜನರ ಪರಿಸ್ಥಿತಿ ಬಗ್ಗೆ ರಾಷ್ಟ್ರಪತಿಗಳಿಗೆ ವಿವರಿಸಿದ್ದಾರೆ. ನಾವು ಯಾರೊಂದಿಗೂ ಇಲ್ಲ ಅಂಥೇಳಿ ತೆಲಂಗಾಣ ಸಿಎಂ ಕೆಸಿ ಚಂದ್ರಶೇಖರ್ ರಾವ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನವಭಾರತ ನಿರ್ಮಾಣಕ್ಕೆ ವಿಪಕ್ಷಗಳೆಲ್ಲ ಇಂಡಿಯಾ ಮೈತ್ರಿಕೂಟ ಸೇರಿರುವ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಕೆಸಿಆರ್, ಹೊಸ ಭಾರತ ಅಂದ್ರೆ ಏನು? ಇಂಡಿಯಾ ಮೈತ್ರಿಕೂಟದ ನೇತೃತ್ವ ವಹಿಸಿರುವಂತಹ ಕಾಂಗ್ರೆಸ್ನವರು 50 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಯಾವುದೇ ಬದಲಾವಣೆ ಇಲ್ಲ ಅಂತ ಟೀಕಿಸಿದ್ದಾರೆ. ನಾವು ಯಾರೊಂದಿಗೂ ಇರೋಕೆ ಬಯಸೋದಿಲ್ಲ, ಹಾಗಂತ ನಾವೇನು ಒಬ್ಬಂಟಿಯಾಗಿಲ್ಲ, ಸ್ನೇಹಿತರನ್ನ ಹೊಂದಿದ್ದೇವೆ ಅಂತ ಹೇಳಿ ಕೆಸಿಆರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಮುಕ್ತಾಯದ ಬೆನ್ನಲ್ಲೇ ಇತ್ತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸಂಸದರ ಡಿನ್ನರ್ ಮೀಟಿಂಗ್ ಆರಂಭವಾಗಿದೆ. ಸಂಸತ್ ಭವನದ ಆನೆಕ್ಸ್ ಕಟ್ಟಡದಲ್ಲಿ ಸಭೆ ನಡೀತಾ ಇದ್ದು ದಕ್ಷಿಣ ಭಾರತದ ಎನ್ಡಿಎ ಸಂಸದರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕದ ಲೋಕಸಭೆ ಹಾಗೆ ರಾಜ್ಯಸಭೆಯ ಎಲ್ಲ ಬಿಜೆಪಿ ಸಂಸದರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಗೆಲುವಿನ ತಂತ್ರದ ಬಗ್ಗೆ ಸಂಸದರಿಗೆ ಮೋದಿ ಪಾಠ ಮಾಡಲಿದ್ದಾರೆ. 9 ವರ್ಷಗಳ ಸಾಧನೆಗಳನ್ನ ಮತದಾರರಿಗೆ ತಲುಪಿಸುವುದು, ಲೋಕಸಭೆ ಚುನಾವಣೆ ಸಿದ್ಧತೆ ಕುರಿತು ಮೋದಿ ಪಾಠ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಮೆರಿಕದಲ್ಲಿ ಖದೀಮರು ಭಾರತೀಯರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕನ್ನ ಹಾಕ್ತಿದ್ದಾರೆ. ಮೆಸಾಚುಸೆಟ್ಸ್ನಲ್ಲಿರುವಂತಹ ಸಮೀರ್ ದೇಸಾಯಿ ಮನೆಯಲ್ಲಿ ಮನೆಯ 2ನೇ ಫ್ಲೋರ್ನಿಂದ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಭಾರತೀಯರು ಹಬ್ಬ ಹರಿದಿನ ಆಚರಿಸೋಕೆ ಬ್ಯಾಂಕ್ನಲ್ಲಿರುವಂತಹ ಒಡವೆ ಮನೆಗೆ ತರುವುದನ್ನ ಗಮನಿಸಿಯೇ ಖದೀಮರು ದರೋಡೆ ಮಾಡಿದ್ದಾರೆ. ಕೊಲಂಬಿಯಾ ಗ್ಯಾಂಗ್ ಅನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡಿದಾಗ ಅಸಲಿ ಎತ್ತು ಬೆಳಕಿಗೆ ಬಂದಿದೆ. ಭಾರತೀಯರು ಹೆಚ್ಚಾಗಿ ಬಂಗಾರ ಇಟ್ಕೊಳ್ತಿದ್ದಾರೆ ಅನ್ನೋದೇ ಕಳ್ಳರಿಗೆ ವರದಾನವಾಗಿದೆ. ಹರಿಯಾಣದ ನೂಹ್ ಜಿಲ್ಲೆಯಲ್ಲಿ ವಿಎಚ್ಪಿ ಧಾರ್ಮಿಕ ಬರವಣಿಗೆ ವೇಳೆ ನಡೆದಿದ್ದಂತಹ ಗಲಭೆಯ ಕಾವು ಇನ್ನೂ ಆರಿಲ್ಲ. ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದ್ದು ಈವರೆಗೆ 116 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದು 41 ಎಫ್ಐಆರ್ ದಾಖಲು ಮಾಡಲಾಗಿದೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯುವುದಾಗಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಮೋಹನ್ ಲಾಲ್ ಕಟ್ಟರ್, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರೆ ಹೊಣೆಗಾರರಿಂದಲೇ ಪರಿಹಾರವನ್ನ ಸಂಗ್ರಹಿಸುವುದಾಗಿ ವಾರ್ನ್ ಮಾಡಿದ್ದಾರೆ. ಹಲವೆಡೆ ಭದ್ರತೆಗೆ ನಿಯೋಜಿಸಿದ್ದಂತಹ 16 ಪೊಲೀಸರ ಮೇಲೆ ದಾಳಿ ಯತ್ನ ನಡೆದಿದ್ದು ಪೊಲೀಸರು ಗಾಯಗೊಂಡಿದ್ದಾರೆ. ಗಲಭೆ ಪೀಡಿತ ಪ್ರದೇಶಗಳಲ್ಲಿ 144 ಸೆಕ್ಷನ್ ವಧಿಸಿದ್ದು ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಹರಿಯಾಣದಲ್ಲಿ ಗಲಭೆಯನ್ನ ನಿಯಂತ್ರಿಸೋಕೆ ನಿರ್ದೇಶಿಸುವಂತೆ ಸಲ್ಲಿಸಿದ್ದಂತಹ ಅರ್ಜಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಆಗಸ್ಟ್ 4ಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದ್ದು ಹರಿಯಾಣದ ನೆರೆ ರಾಜ್ಯಗಳಿಗೆ ಕೇಂದ್ರಕ್ಕೆ ನೋಟಿಸ್ ನೀಡಿದೆ.
ಉತ್ತರ ಪ್ರದೇಶ ಹರಿಯಾಣ ಮತ್ತು ದೆಹಲಿ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಯಾವುದೇ ದ್ವೇಷದ ಭಾಷಣ ಅಥವಾ ಹಿಂಸಾಚಾರ ನಡೆಯದಂತೆ ನಿಗಾ ವಹಿಸಬೇಕು ಪ್ರತಿಭಟನೆ ರ್ಯಾಲಿಗಳು ಜರುಗದಂತೆ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ನಿಯೋಜಿಸಬೇಕು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ಕ್ಯಾಮೆರಾದಲ್ಲಿನ ಡೇಟಾ ಸುರಕ್ಷಿತವಾಗಿರಿಸಬೇಕು ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ ಸಂಸತ್ ಮುಂಗಾರು ಅಧಿವೇಶನ ನಡೆದಿದ್ದು ನಾಳೆ ಎಲ್ಲ ಸಂಸದರು ಕಡ್ಡಾಯವಾಗಿ ಹಾಜರಿರುವಂತೆ ಬಿಜೆಪಿ ವೆಬ್ ಜಾರಿ ಮಾಡಿದೆ ಸರ್ಕಾರದ ನಿಲುವು ಮತ್ತು ಕೆಲವು ಶಾಸಕಾಂಗ ವ್ಯವಹಾರಗಳನ್ನು ಬೆಂಬಲಿಸೋಕೆ ಗುರುವಾರ ಆಗಸ್ಟ್ 3 ಅಂದ್ರೆ ನಾಳೆ ದಿನವಿಡೀ ಸದನದಲ್ಲಿ ಚರ್ಚೆ ಮತ್ತು ಅಂಗೀಕಾರ ಪ್ರಸ್ತುತಪಡಿಸೋಕೆ ಬಿಜೆಪಿ ಸಂಸದರಿಗೆ 3 ಸಾಲಿನ ವೆಬ್ ಜಾರಿಗೊಳಿಸಲಾಗಿದೆ ಡೊರಿಕ್ಸ್ ಚಂಡಮಾರುತದ ಪ್ರವಾಹದ ರಣಾರ್ಭಟಕ್ಕೆ ಡ್ರ್ಯಾಗನ್ ದೇಶ ಚೀನಾ ತತ್ತರಿಸಿದೆ ಈಗಾಗಲೇ ಮಳೆರಾಯನ ಆರ್ಭಟಕ್ಕೆ 20 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದು ಲೆಕ್ಕವಿಲ್ಲದಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ ಚೀನಾದ ನಗರಗಳು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬಾಲಿವುಡ್ನ ಖ್ಯಾತ ಲಗಾನ್ ಚಿತ್ರದ ಕಲಾ ನಿರ್ದೇಶಕ ನಿತಿನ್ ದೇಸಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ಕರ್ಜತ್ನಲ್ಲಿರುವಂತಹ ಎನ್ಡಿ ಸ್ಟುಡಿಯೋದಲ್ಲಿ ನಿತಿನ್ ದೇಸಾಯಿ ಅವರ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮೇಲ್ನೋಟಕ್ಕೆ ಆರ್ಥಿಕವಾಗಿ ನಷ್ಟದಿಂದಾಗಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ಇದೆ ಲಗಾನ್ ಬಾಜಿರಾವ್ ಮಸ್ತಾನಿ ಹಮ್ ದಿಲ್ ದೇ ಚುಕೆ ಸನಮ್ ದೇವದಾಸ್ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಿಗೆ ಆರ್ಟ್ ಡೈರೆಕ್ಟರ್ ಆಗಿದ್ರು 2023ನೇ ಸಾಲಿನ ಸೈಮಾ ಅವಾರ್ಡ್ಗೆ ನಾಮಿನೇಷನ್ ಪಟ್ಟಿ ಬಿಡುಗಡೆಯಾಗಿದ್ದು ಕೆಜಿಎಫ್ ಮತ್ತು ಕಾಂತಾರ ಸಿನಿಮಾಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅತ್ಯುತ್ತಮ ಕನ್ನಡ ಸಿನಿಮಾ ವಿಭಾಗದಲ್ಲಿ ಕಾಂತಾರ ಕೆಜಿಎಫ್ ಚಾಪ್ಟರ್ 2 ಚಾರ್ಲಿ ಲವ್ ಮಾಕ್ಟೇಲ್ ವಿಕ್ರಾಂತ್ ರೋಣ ಚಿತ್ರಗಳು ನಾಮಿನೇಟ್ ಆಗಿವೆ ಸೆಪ್ಟೆಂಬರ್ 15-16ಕ್ಕೆ ಸೈಮಾ ವಿನ್ನರ್ಸ್ ಅನೌನ್ಸ್ ಆಗಲಿದೆ ದಕ್ಷಿಣ ಭಾರತದ ಖ್ಯಾತ ನಟಿ ಸಾಯಿ ಪಲ್ಲವಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದ್ರ ಅನ್ನುವಂಥ ಅನುಮಾನ ಕಾಡ್ತಿದೆ 2022ರಲ್ಲಿ ತೆರೆ ಕಂಡಂತಹ ಗಾರ್ಗಿ ಚಿತ್ರದ ಬಳಿಕ ಸಾಯಿ ಪಲ್ಲವಿ ನಟನೆಯ ಯಾವ ಚಿತ್ರವೂ ಆಗಿಲ್ಲ ಹಾಗಾಗಿ ಸಾಯಿ ಪಲ್ಲವಿಗೆ ಅವಕಾಶಗಳು ಕಡಿಮೆಯಾಯ್ತಾ ಅಥವಾ ಆಕೆಯ ಹೇಳಿಕೆಗಳು ಮುಳುವಾಯ್ತಾ ಅನ್ನುವಂತಹ ಚರ್ಚೆ ನಡೀತಾ ಇದೆ ಇವಿಷ್ಟು ಈವರೆಗಿನ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ